ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ನೆಮ್ಮದಿ ಸಮೃದ್ಧಿ ಆರೋಗ್ಯ ಈ ಮೂರು ನಮ್ಮ ಸುಖಿ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವ ಆಧಾರ ಸ್ತಂಭಗಳು ಈ ಮೂರು ಅಂಶಗಳು ಒಂದಕ್ಕೆ ಒಂದು ತಳುಕು ಹಾಕಿಕೊಂಡು ನಮ್ಮ ಜೀವನದಲ್ಲಿ ಅಗಾಧವಾದ ಪರಿಣಾಮವನ್ನು ಬೀರುತ್ತವೆ ಸಮೃದ್ಧಿ ಇದ್ದು ನೆಮ್ಮದಿ ಇಲ್ಲದೆ ಹೋದರೆ ಆರೋಗ್ಯವಾಗಿ ಇರೋಕ್ಕಾಗೋದಿಲ್ಲ ಆರೋಗ್ಯವಾಗಿ ಸದೃಢವಾಗಿ ಇದ್ದರೂ ಕೂಡ ನೆಮ್ಮದಿ ಸಮೃದ್ಧಿ ಇಲ್ಲದೆ ಹೋದರೆ ಆರೋಗ್ಯ ಅನ್ನೋದು ಕೂಡ ಅನಾರೋಗ್ಯಕ್ಕೆ ಸಮವಾಗಿ ಬಿಡುತ್ತೆ ಇನ್ನು ಸಮೃದ್ಧಿ ಆರೋಗ್ಯ ಎರಡೂ ಇದ್ದು ನೆಮ್ಮದಿ ಅನ್ನೋದು ಇಲ್ಲದೆ ಹೋದರೆ ಅದು ಭಯಂಕರ ಯಾತನೆಯನ್ನು ತಂದುಬಿಡುತ್ತೆ ಹಾಗಾಗಿ ಸುಖಿ ಜೀವನಕ್ಕೆ ಬೇಕಾಗಿರುವ ಅತಿ ಮುಖ್ಯ ಜೀವನ ರಸಗಳೇ ನೆಮ್ಮದಿ ಸಮೃದ್ಧಿ ಮತ್ತು ಆರೋಗ್ಯ ಕೆಲವರು ಎಂಥ ಅದೃಷ್ಟವಂತರು ಅಂದರೆ ಈ ಮೂರು ಅಂಶಗಳನ್ನು ತಮ್ಮ ಜೀವನದಲ್ಲಿ ಅತ್ಯಂತ ಪಕ್ವವಾಗಿ ಹಿಡಿದಿಟ್ಟಿರ್ತಾರೆ ಮತ್ತು ಅವುಗಳ ಬಗ್ಗೆ ಅವುಗಳನ್ನು ಹೇಗೆ ತಮ್ಮ ಮನೆಯಲ್ಲಿ ಹಿಡಿದಿರಬೇಕು ಅನ್ನುವ ರಹಸ್ಯವನ್ನು ತಮ್ಮ ತಲೆಮಾರುಗಳಿಗೆ ಹೇಳ್ತಾ ಬರ್ತಾರೆ ಅವರು ಜೀವನ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಅಂಥದ್ದೇ ಒಂದು ವಿಷಯವನ್ನು ನಿಮಗೆ ತಿಳಿಸಿಕೊಡೋದಕ್ಕೇನೆ ಇವತ್ತಿನ ಈ ವಿಡಿಯೋ ಇದು ಅದು ಏನು ಅನ್ನೋದನ್ನು ನೋಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ಮನೆಯ ಮುಖ್ಯದ್ವಾರ ಅನ್ನೋದು ನಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದ ಮಧ್ಯೆ ಇರುವ ಒಂದು ಬಿಂದು ಅದೇ ಕಾರಣಕ್ಕೆ ನಮ್ಮ ಹಿರಿಯರು ಮನೆಯ ಮುಖ್ಯ ದ್ವಾರಕ್ಕೆ ಹಬ್ಬ ಹರಿದಿನದಂದು ತಳಿರು ತೋರಣಗಳಿಂದ ಅಲಂಕರಿಸ್ತಾ ಇದ್ರು ಈಗಲೂ ಕೂಡ ದಿನನಿತ್ಯದ ಪೂಜೆಗಳಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಈ ಮುಖ್ಯ ದ್ವಾರ ನಮ್ಮ ಮನೆಗೆ ನೆಮ್ಮದಿ ಸಮೃದ್ಧಿ ಮತ್ತು ಆರೋಗ್ಯವನ್ನು ತಂದುಕೊಡುವ ಮುಖ್ಯವಾದ ರಹದಾರಿ ಯಾಮಾರಿದರೆ ಮನೆಯಲ್ಲಿರುವ ಈ ಮೂರು ಅಂಶಗಳು ಈ ಮುಖ್ಯ ದ್ವಾರದಿಂದ ನಿರ್ಗಮ ಬಿಡುತ್ತವೆ ಹಾಗಾಗಿ ಈ ಮುಖ್ಯ ದ್ವಾರಕ್ಕೆ ನಾನು ಹೇಳುವ ಈ ನಾಲ್ಕು ಅಂಶಗಳನ್ನು ಗಮನದಲ್ಲಿ ಇಟ್ಟು ಪಾಲಿಸಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಮೊದಲಿಗೆ ಪರಮೇಶ್ವರನ ಬೀಜ ಮಂತ್ರಾಕ್ಷರ ಓಂ ಈ ಶಕ್ತಿ ಅಕ್ಷರವನ್ನು ನಾವು ನಮ್ಮ ಮನೆಯ ಬಾಗಿಲ ಮೇಲೆ ಅರಿಶಿನದಿಂದ ಸದಾ ಬರೆದಿರಬೇಕು ಈ ಓಂ ಅನ್ನುವ ಪದದ ಶಕ್ತಿ ಅಗಾಧವಾದದ್ದು ಎಂಥದೇ ದುಷ್ಟಶಕ್ತಿ ನಮ್ಮ ಮನೆಯನ್ನು ಪ್ರವೇಶ ಮಾಡೋ ಪ್ರಯತ್ನ ಮಾಡಿದರೂ ಬಾಗಿಲಲ್ಲೇ ತಡೆದು ನಿಲ್ಲಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದೆ ಇದು ಭೂತಗಣನಾಯಕನ ಶ್ರೀರಕ್ಷೆ ಕನಿಷ್ಠ ಒಂದು ಸ್ಟಿಕ್ಕರನ್ನಾದರೂ ಅಂಟಿಸಬೇಕು ಮತ್ತು ಪ್ರತಿದಿನ ಓಂ ಅನ್ನುವ ಮಂತ್ರಾಕ್ಷರಕ್ಕೆ ಗೌರವಪೂರ್ವಕ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಎರಡನೆಯದು ಶುಭ ಮತ್ತು ಲಾಭ ಕೆಲವು ಮೂಲಗಳ ಪ್ರಕಾರ ಶುಭ ಮತ್ತು ಲಾಭ ಗಣಪತಿಯ ಇಬ್ಬರು ಮಕ್ಕಳ ಹೆಸರು ಅಂತ ಹೇಳಲಾಗುತ್ತೆ ಶುಭ ಮತ್ತು ಲಾಭ ಈ ಎರಡು ಅಂಶಗಳು ಸೇರಿದರೆ ಮಾತ್ರ ಶ್ರೀಮಂತಿಕೆ ಅನ್ನೋದು ಮನೆಯಲ್ಲಿ ಉಳಿಯುತ್ತೆ ಶುಭವನ್ನ ಬಿಟ್ಟು ಲಾಭವಿಲ್ಲ ಲಾಭವನ್ನು ಬಿಟ್ಟು ಶುಭ ಇಲ್ಲ ಹಾಗಾಗಿ ಈ ಶುಭ ಲಾಭ ಹೊಂದಿದ ಸ್ಟಿಕ್ಕರ್ ಇರಬಹುದು ಅಥವಾ ಅರಸಿನದಿಂದ ಈ ಎರಡು ಶಬ್ದವನ್ನು ಮನೆಯ ಬಲಭಾಗ ಮತ್ತು ಎಡಭಾಗಕ್ಕೆ ಪರಿಬೇಕು ಈ ಎರಡೂ ಇದ್ದಾಗ ಮಾತ್ರ ಮನೆಯ ಸಂಪತ್ತು ನಿರಂತರವಾಗಿ ಉಳಿಯುತ್ತೆ ಹಾಗಾಗಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಆಗಲಿ ಮನೆಯ ಮುಖ್ಯ ದ್ವಾರದಲ್ಲಿ ಆಗಲಿ ಈ ಎರಡು ಅಕ್ಷರಗಳಿಂದ ಅಲಂಕರಿಸಬೇಕು ಇನ್ನು ಮೂರನೆಯದು ಬರೀ ಭಾರತವಷ್ಟೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಬೇರೆ ಬೇರೆ ಧರ್ಮಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಳಕೆಯಲ್ಲಿರುವ ಚಿಹ್ನೆ ಅಂದರೆ ಅದು ಸ್ವಸ್ತಿಕ್ ಸ್ವಸ್ತಿಕ್ ಅನ್ನೋದು ಮಹಾಲಕ್ಷ್ಮಿಯ ಚಿಹ್ನೆ ಈ ಚಿಹ್ನೆಯನ್ನು ಮನೆಯ ಬಾಗಿಲೋದ್ರಿಂದ ಮನೆಯಲ್ಲಿ ಸಂಪತ್ತು ಶ್ರೀಮಂತಿಗೆ ಹೆಚ್ಚಾಗುತ್ತೆ ಹಣಕಾಸಿನ ತೊಂದರೆಯಿಂದ ಮುಕ್ತಿ ಸಿಗುತ್ತೆ ಈ ಚಿಹ್ನೆಗೆ ಅದರದೇ ಆದ ಮಹತ್ವ ಪ್ರಪಂಚದಾದ್ಯಂತ ಇದೆ ಈ ಚಿಹ್ನೆಯನ್ನ ಪುರಾತನ ಕಾಲದಿಂದಲೂ ನಮ್ಮ ಪೂರ್ವಜರು ಉಪಯೋಗಿಸುತ್ತಾರೆ ಮುಖ್ಯವಾಗಿ ಹೋಮ ಹವನಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಮಾಡ್ತಾರೆ ಹಾಗಾಗಿ ಈ ಐಶ್ವರ್ಯ ಲಕ್ಷ್ಮಿಯ ಚಿಹ್ನೆಯನ್ನ ಮನೆಯ ಮುಖ್ಯ ದ್ವಾರದ ಮೇಲೆ ಬರೀಬೇಕು ಇನ್ನು ನಾಲ್ಕನೆಯದು ಗಣಪತಿ ಮಹಾಗಣಪತಿಯ ಒಂದು ಫೋಟೋ ಯಾವಾಗಲೂ ಮುಖ್ಯ ದ್ವಾರದ ಮೇಲೆ ಮಧ್ಯದಲ್ಲಿ ಕಡ್ಡಾಯವಾಗಿ ಅಂಟಿಸಬೇಕು ತಾಮ್ರದ ಬೆಳ್ಳಿಯ ಚಿಕ್ಕ ಗಣಪತಿಯ ಮೂರ್ತಿಯನ್ನು ಶಾಶ್ವತವಾಗಿ ಮನೆಯ ಮುಖ್ಯ ದ್ವಾರದ ಮೇಲೆ ಅಲಂಕರಿಸಬೇಕು ವಿಘ್ನ ವಿನಾಶಕ ಗಣಪತಿ ದ್ವಾರದ ಮೇಲೆ ಇದ್ದರೆ ಯಾವ ದುಷ್ಟಶಕ್ತಿಗಳು ಮನೆಯ ಪ್ರವೇಶವನ್ನು ಮಾಡೋದಿಲ್ಲ ಈ ನಾಲ್ಕು ಸಂಗತಿಗಳು ತಲೆತಲಾಂತರದಿಂದ ನಡೆದುಕೊಂಡು ಬಂದಂತವೆ ಆದರೆ ಈಗಿನ ಆಧುನಿಕ ಯುಗದಲ್ಲಿ ಅದರ ಮಹತ್ವ ಗೊತ್ತಿರದವರು ಕಡೆಗಣಿಸಿ ಹಲವಾರು ಕಷ್ಟಗಳಿಗೆ ತುತ್ತಾಗ್ತಾರೆ ಇವೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ರಕ್ಷಣೆಗಾಗಿ ಕಂಡುಕೊಂಡಂಥ ಸುಲಭ ಮಾರ್ಗಗಳು ಇವುಗಳನ್ನು ಪಾಲಿಸೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಅನ್ನುವ ಜೀವನದ ಮೂರು ಆಧಾರ ಸ್ತಂಭಗಳು ಗಟ್ಟಿಗೊಳ್ಳುತ್ತವೆ ಇಡೀ ಪ್ರಪಂಚಕ್ಕೆ ವೇದ ಶಾಸ್ತ್ರ ಗಣಿತ ಸಂಸ್ಕೃತಿಯನ್ನು ಹೇಳಿಕೊಟ್ಟ ಸನಾತನ ಮಣ್ಣು ನಮ್ಮದು ಇವುಗಳನ್ನು ನಾವೇ ಮರೆತರೆ ಹೇಗೆ ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಇಂಥ ವಿಷಯಗಳನ್ನು ಕಲಿಸಿಕೊಡಬೇಕು ಅವರಿಗೆ ಕೂಡ ಇದರ ಮಹತ್ವ ಗೊತ್ತಾಗಬೇಕು ಆಗ ಮಾತ್ರ ಒಂದು ಉತ್ತಮ ಜೀವನವನ್ನು ಅವರಿಂದ ಮಾಡುತ್ತೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಬಂಧುಗಳಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಒಂದು ಉತ್ತಮ ಸಂದೇಶವನ್ನು ಹರಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ